ಇಷ್ಟು ದಿನ ನಿಮ್ಗೆ ನೋಡಿರೋದು ಒಂದು ದಿಕ್ಕಿನ ಕಥೆ. ಹಕ್ಕಿ ಸಾಕ್ತಾರೆ, ಬಂದಿಗೆ ಬಿಡ್ತಾರೆ. ಯಾರ್ದು ಜಾಸ್ತಿ ಹೊತ್ತು ಹಾಡುತ್ತೋ ಅವರಿಗೆ ಬಹುಪರಾಕಂತಾರೆ. ಪಾರಿವಾಳ ಶೋಕಿಲಿ ಗೆದ್ದೊಂದು ಸೋತ, ಸೋತೊಂದು ಸತ್ತ. ಆದರೆ ನೀವಿಲ್ಲಿ ನೋಡೋದು ರಿಯಲ್ ದುನಿಯಾ. ಪಾರಿವಾಳ ಶೋಕಿಗೂ ಭೋಗದ ಲೋಕದ ನಂಟಿಗೂ ಜಂಟಿಯಾಗಿರೋ ಕಥೆ. ಈ ಶೋಕಿಲಿ ಹಕ್ಕಿ ಆಡಲಿಲ್ಲ ಅಂತ ಕತ್ತು ಕೊಯ್ದವರು ಇದ್ದಾರೆ. ಆಡ್ತು ಅಂತ ಚಿನ್ನ ತುಂಗ್ರ ಹಾಕ್ದವರು ಇದ್ದಾರೆ. ಹಕ್ಕಿ ಖಾಲಿ ಬಿದ್ರೆ ಹೆಸರು ಕೆಳಗೆ ಬಿದ್ದಂಗೆ. ಬಜಾರಲ್ಲಿ ಹೆಸರಿರ್ಬೇಕು ಅಂದ್ರೆ ಹಕ್ಕಿ ಬಾಜಿ ಮಾಡಿಕೊಂಡು ಆ ಆಕಾಶ ನೋಡ್ತಿರ್ಬೇಕು. ಈ ಹಕ್ಕಿ ದುನಿಯಲ್ಲಿ ಹಾರಿಸೋರ್ಗಿಂತ ಅರ್ಕೊಳ್ಳೋರೇ ಜಾಸ್ತಿ. ಮೋರಿರ್ಲಿ ನೋರಿರ್ಲಿ, ಶೋಕ್ ಶೋಕೆ. ಹಕ್ಕಿ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟೊತ್ತು ಹಾರಿಸ್ತೀವಿ ಅನ್ನೋದು ಮುಖ್ಯ. ಪ್ರೀತಿಯ ಸಂಕೇತ ಅಂತಾರೆ ಕವಿಗಳು. ಸಂದೇಶ ರವಾನಿಸೋ ಆಯುಧ ಅಂತಿದ್ರು ರಾಜರುಗಳು. ಬೆಲೆ ಬಾಳೋ ವಸ್ತು ಅಂತಿದ್ರು ವ್ಯಾಪಾರಿಗಳು. ಆದರೆ ಭೋಗದ ಲೋಕ ಜೊತೆ ನಂಟು ಬೆಳೆಸಿ ಯಾರೇ ಕಾಲೆಳೆದ್ರು ಮೋಸ ಮಾಡಿದ್ರು, ದಿಲ್ದಾರಾಗಿ ನಿಂತ್ಕೊಂಡು ಹಕ್ಕಿ ಶೋಕಿ ಮಾಡೋನೆ ರಿಯಲ್ ಶೋಕ್ದಾರ್. ಅಪ್ಪ ಅಮ್ಮ ಬೈದ್ರು ಅಂತ ಪ್ರೀತಿಸ್ತಿರೋ ಹುಡುಗಿನ ಬೇಕಾದ್ರೂ ಬಿಟ್ಬಿಡ್ತಾರೆ. ಆದರೆ ಶೋಕ್ದಾರ್ಗಳು ಹಕ್ಕಿ ಶೋಕಿನಂತೂ ಬಿಡಲ್ಲ.